ಬಿವೈ ವಿಜೇಂದ್ರ ಪ್ರಕರಣದಲ್ಲಿ ಅಮಿತ್ ಶಾ ಹೆಸರು ಪ್ರಸ್ತಾಪ, ಪವರ್ ಟಿವಿ ರಾಕೇಶ್ ಶೆಟ್ಟಿ ವಿರುದ್ಧ ಎಫ್ಐಆರ್. ಚೀನಾ ಮತ್ತು ಪಾಕಿಸ್ತಾನ ಎರಡು ರಂಗಗಳಲ್ಲಿ ಕಾರ್ಯಾಚರಣೆಗೆ ನಾವು ಸಿದ್ಧ ಎಂದು ಭಾರತೀಯ ವಾಯುಪಡೆ. ಮಾಸ್ಕ್ ಧರಿಸಲು ಸೂಚಿಸಿ, ಇಲ್ಲವೇ ನಮಗೆ ಪಿಪಿಇ ಕಿಟ್ ಕೊಡಿಸಿ. ಮಾವಿನ ತೋಟದಲ್ಲಿ ನವಜಾತ ಹೆಣ್ಣು ಮಗುವನ್ನು ಬಿಟ್ಟು ಹೋದ ಹೆತ್ತವರು. ಎನ್ಸಿಬಿ ಕಚೇರಿಗೆ ತಲುಪಿದ್ರು ದೀಪಿಕಾ ಪಡುಕೋಣೆ. ಲ್ಯಾಂಡಿಂಗ್ ವೇಳೆ ಸೇನಾ ವಿಮಾನ ಪತನ, 22 ವಿದ್ಯಾರ್ಥಿಗಳು ಸಜೀವ ದಹನ, 4 ಕಣ್ಮರೆ. ನಿನ್ನೆ ನಾಪತ್ತೆ, ಇಂದು ಪ್ರತ್ಯಕ್ಷೆ, ಕೊನೆಗೂ ಡ್ರಗ್ಸ್ ವಿಚಾರಣೆಗೆ ಹಾಜರಾದ ನಟಿ ಅನುಶ್ರೀ. ಕಾರ್ಮಿಕರ ಓವರ್ ಟೈಮ್, ಕೆಲಸದ ಮಿತಿ ಹೆಚ್ಚಳ, ತಿದ್ದುಪಡಿ ಮಸೂದೆಗೆ ಅಂಗೀಕಾರ. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಎಂದು ಮಗುವನ್ನೇ ಕೊಂದ ಪಾಪಿ ತಾಯಿಗೆ ಜೀವಾವಧಿ ಶಿಕ್ಷೆ. ತಂಗಿಯ ಒಂದು ಪ್ರಶ್ನೆಯಿಂದ ಕೃಷಿಯ ಮಹತ್ವ ಅರಿತು ಮನೆ ಅಂಗಳದಲ್ಲೇ ಭತ್ತ ಬೆಳೆದ ಅವಳಿ ಸಹೋದರರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕನ್ ಅನ್ನು ಒತ್ತಿ.